ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ವಿಶೇಷವಾಗಿರುವಂತಹ ರೆಸಿಪಿಯನ್ನು ಮಾಡಲಿಕ್ಕಿದೆ. ಸಾಮಾನ್ಯವಾಗಿ ನೀವು ನಮ್ಮ ಚಾನೆಲ್ಗಳಲ್ಲಿ ನೋಡ್ತಾ ಇರುವಂಥ ನಮ್ಮ ಊರಿನ ಅಡುಗೆಗಳನ್ನೆಲ್ಲ ನೀವು ನೋಡ್ತಾ ಇದ್ದೀರಿ, ಹಾಗೆ ಮಾಡ್ತಾ ಇದ್ದೀರಿ, ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಕೂಡ ಸಿಗ್ತಾ ಉಂಟು. ಇವತ್ತು ನಾರ್ತ್ ಇಂಡಿಯನ್ ಒಂದು ಹೊಸತೊಂದು ರೆಸಿಪಿ ಟ್ರೈ ಮಾಡುವಂಥೇಳಿ, ಹಾಗೆ ನಮ್ಮ ಜೊತೆಗಿರುವಂಥದ್ದು ಅರ್ಚನಾ ಅಕ್ಕ ಅವರು. ಅರ್ಥನ್ ಬ್ರೋಸ್ ಇಲ್ಲಿ ನಿಮಗೀಗ ಪಾತ್ರಗಳೆಲ್ಲ ಕಾಣ್ತಾ ಉಂಟು, ಮಣ್ಣಿನ ಪಾತ್ರ, ಅದರಲ್ಲಿ ಇವತ್ತು ಅಡುಗೆಯನ್ನು ಮಾಡುವಂಥೇಳಿ ಕೂಡ ಅವರು ಹೇಳಿದ್ದಾರೆ. ಹಾಗೆ ಅವರ ಕಿಚನ್ಗೆ ಬಂದಿದ್ದೇನೆ. ಈಗ ಕಾಬೂಲ್ ಕಡಲೆಯನ್ನು ಉಪಯೋಗಿಸಿಕೊಂಡು ಈ ಚಪಾತಿ, ಪೂರಿ ಇತ್ಯಾದಿಗಳಿಗೆಲ್ಲ ಸೇರಿಸುವಂತಹ ಒಂದು ಚೋಲೆ ಅಂತ ಹೇಳುವಂಥದ್ದು, ಅದನ್ನೀಗ ಅವರು ನಮಗೆ ಮಾಡೋದು ಹೇಗೆ ಅಂತೇಳಿ ತೋರಿಸ್ಲಿಕ್ಕಿದ್ದಾರೆ. ಅಕ್ಕ, ನಿಮಗೆ ಮೊದಲನೇದಾಗಿ ಬಟನ್ವರ್ಡ್ ಚಾನಲ್ಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಈಗ ನಾವು ವೆರಿ ಪ್ಲೆಜರ್ ಟು ಹ್ಯಾವ್ ಯು ಹಿಯರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ವಿ ವೆಲ್ಕಮ್ ಯು ಆಲ್ ಟು ಅರ್ಥನ್ ಬ್ರೌನ್ಸ್ ಕಿಚನ್ ಒನ್ಸ್ ಅಗೇನ್. ಮೊದಲಿಗೆ ಎಣ್ಣೆ ಹಾಕ್ತೇನೆ. ಇದೀಗ ಮೊದಲನೇದಾಗಿ ಪಾತ್ರಕ್ಕೆ ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದಾರೆ. ಈಗ ಮೊದಲಿಗೆ ಎಲ್ಲ ಡ್ರೈ ಮಸಾಲಾಸ್ ಹಾಕ್ತೇನೆ, ಸ್ಟಾರ್ಟಿಂಗ್ ವಿತ್ ಜೀರಾ ಮತ್ತೆ ಬ್ಲ್ಯಾಕ್ ಕಾರ್ಡಮಮ್ ಅಂತಾರೆ, ಚಕ್ಕೆ ಮತ್ತೆ ಒಂದು 4 ಲವಂಗ ಹಾಕ್ತೇನೆ. ಇದು ಹಾಕಿದ್ರೆ ಫ್ಲೇವರ್ ಜಾಸ್ತಿ ಸಿಗುತ್ತೆ. ಅದು ಹಾಕಿ ಮತ್ತೆ ಸ್ವಲ್ಪ ಹಿಂಗ್ ಹಾಕ್ತೇನೆ, ಬಿಕಾಸ್ ಕಾಬುಲ್ ಅಲ್ವಾ ಅದು, ಅದು ಗ್ಯಾಸ್ಟ್ರಿಕ್ ಆಗಿರೋಕ್ಕೆ ಚೂರು ಹಿಂಗ್ ಹಾಕ್ತಾ ಇದ್ದೇನೆ. ಇದೀಗ ಪೇಸ್ಟ್ ಮಾಡಿದಂತ ಮಾಡಿಟ್ಕೊಂಡಿದ್ದೇನೆ. ಇದೀಗ ಒಂದೊಂದೇ ಮಸಾಲೆಗಳನ್ನು ಹಾಕಿಕೊಂಡು ಅದರಲ್ಲಿ ನೋಡಿ ಫ್ರೈ ಮಾಡ್ತಾ ಇದ್ದಾರೆ. ನಮಗೆ ಅಂದರೆ ನಾರ್ಮಲ್ ಆಗಿ ನಾವೀಗ ಹೋಟೆಲ್ಗಳಿಗೆಲ್ಲ ಹೋದರೆ ನಾನು ಅಂದರೆ ಒಂದೆರಡು ಸಲ ನಾನು ಈ ಟ್ರೈ ಮಾಡಿದ್ದೇನೆ ಇದನ್ನು, ಈ ಐಟಮನ್ನು ಹೊರಗಡೆ ಜಾಸ್ತಿ ಅದರ ಬಗ್ಗೆ ಇರುವಂಥ ಮಾಹಿತಿ ಇಲ್ಲ. ಓಕೆ, ಹೇಗೆ ಮಾಡೋದು ಅಂತೇಳಿ ಇವತ್ತು ನಿಮ್ಮ ಜೊತೆ ಎದ್ದಿಟ್ಕೊಂಡು ಇವತ್ತು ಕರೆಕ್ಟಾಗಿ ತಿಳಿಯೋದು ಮತ್ತು ನಾನು ಮನೆಯಲ್ಲಿ ಮಾಡುವಂಥದ್ದು. ಆ್ಯಕ್ಚುಲಿ ನಿಮ್ಮಿಂದ ನಾವು ತುಂಬ ಕಲ್ತಿದ್ದೇವೆ ಇವತ್ತು, ನನ್ನಿಂದ ಆಗುವಾಗ ಐ ಫೀಲ್ ಐ ಆಮ್ ಲಕ್ಕಿ. ಇವತ್ತು ಇನ್ನು ಇದು ಆನಿಯನ್ ಚೆನ್ನಾಗಿ ಫ್ರೈ ಆಗಬೇಕು ಟಿಲ್ ಗೋಲ್ಡನ್ ಬ್ರೌನ್. ಅದು ಇದು ಸ್ವಲ್ಪ ಇದು ಆನಿಯನ್ ಮತ್ತು ಟೊಮ್ಯಾಟೊ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ನಮಗೆ ಸ್ವಲ್ಪ ಕೆಲಸ ಇದೆ. ಮತ್ತೆ ಅದು ಹಾಕಿಬಿಟ್ರೆ ಮತ್ತೆ ಬೇಗ ಹೌದು, ಮತ್ತೆ ಅದು ಅಂದ್ರೆ ಇದನ್ನು ಫ್ರೈ ಮಾಡ್ಲಿಕ್ಕೆ ಮಾತ್ರ ಸ್ವಲ್ಪ ಹೊತ್ತು ಟೈಮ್ ತೆಗೆಯುವ. ಹೌದು, ಬಿಕಾಸ್ ಅದು ಹಸಿ ವಾಸನೆ ಹೋಗಬೇಕು, ಹಸಿ ಇದಲ್ಲ ಹಾಗಾಗಿ. ಇದು ಆನಿಯನ್ ಈಗ ಅರ್ಧ ಫ್ರೈ ಆಗ್ತಿದೆಯಲ್ಲ, ಅಷ್ಟೊತ್ತೆ ಗಾರ್ಲಿಕ್ ಹಾಕುವ ಒಟ್ಟಿಗೆ. ಸೊ ಈ ಗಾರ್ಲಿಕ್ನ ಹಸಿ ವಾಸನೆ ಹೋಗುತ್ತೆ. ನೀರುಳ್ಳಿ ಮತ್ತು ಬೆಳ್ಳುಳ್ಳಿ, ನೀವು ಈ ಥರದ ಈ ಚೆನ್ನ ನೀವು ಮಾಮೂಲಿಯಾಗಿ ಮಾಡ್ತಾ ಇರ್ತೀರಾ? ಹೌದು, ಮಾಡ್ತಾ ಇರ್ತೇನೆ ಮನೆಯಲ್ಲಿ. ಹೆಚ್ಚಾಗಿ ನನ್ನ ಮಗ ಮನೇಲಿ ಇರುವಾಗ ಅಥವಾ ಅಕ್ಕನ ಮಕ್ಕಳೆಲ್ಲ ಬರ್ತಾರೆ ಮನೆಗೆ, ಆಗ ಹೆಚ್ಚಾಗಿ ಮಾಡ್ತೇನೆ. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡಬೇಕು. ಹೌದು, ಒಂದು ವೇಳೆ ಎಣ್ಣೆ ಡ್ರೈ ಆಯ್ತು ಅಂತ ಹೇಳಿ ಸ್ವಲ್ಪ ನೀರು ಹಾಕಿ ವಾಪಸ್ ಸರಿಯಾಗಿ ಫ್ರೈ ಮಾಡಿಕೊಂಡ್ರೆ. ಹೌದು ಹೌದು. ಈಗ ನಾನು ಟೊಮ್ಯಾಟೊ ಪ್ಯೂರಿ ಹಾಕ್ತೇನೆ. ಕೆಲವರು ಹೆಚ್ಚಾಗ್ತಾರೆ ಆನಿಯನ್ನ ಮತ್ತು ಟೊಮೆಟೊನೆಲ್ಲ ಸಣ್ಣಕ್ಕೆ ಹೆಚ್ಚಾಗ್ತಾರೆ, ಬಟ್ ಅದಕ್ಕಿಂತ ಇದು ಹಾಕಿದ್ರೆ ನಿಮಗೆ ಕನ್ಸಿಸ್ಟೆನ್ಸಿ ಮತ್ತು ಥಿಕ್ನೆಸ್ ನಿಮಗೆ ಜಾಸ್ತಿ ಇದರಲ್ಲಿ. ಇದೀಗ ಎಣ್ಣೆ ಬಿಟ್ಟು ಈಗ ಶುರು ಮಾಡಿದ್ಮೇಲೆ ಹಾಕುವಂತ. ಹಾಂ ಹೌದು, ಸಾಲ್ಟ್ ಹಾಕುವ. ಸೊ ಬೇಗ ಬೇಯುತ್ತೆ. ಆಲ್ರೆಡಿ ಇದಕ್ಕೆ ಸಾಲ್ಟ್ ಹಾಕಿದ್ದೇನೆ, ಬೇಯಿಸಿದ್ದೇನೆ ಬೇಯಿಸುವಾಗ. ಸೊ ಹಾಗಾಗಿ ಬೇಕಾದಷ್ಟು ಸಾಲ್ಟ್ ಈಗಲೇ ಹಾಕೊಂಡ್ರೆ ಒಳ್ಳೆಯದಲ್ಲ. ಇದಕ್ಕಿನ್ನೀಗ ಬೇರೆ ಅಂತೆಲ್ಲ ಹಾಕ್ಲಿಕ್ಕುಂಟು. ಇದಕ್ಕೀಗ ನೆಕ್ಸ್ಟ್ ಡ್ರೈ ಮಸಾಲಾಸ್ ಹಾಕ್ತೇನೆ, ಮತ್ತೆ ಚೋಲೆ ಹಾಕ್ತೇನೆ, ಮತ್ತೆ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ ಅಂತ ತುಂಬಾ ವಿಡಿಯೋಸ್ ಅಲ್ಲಿ ಕೇಳಿದ್ದೇನೆ, ಬಟ್ ದೇರ್ ಇಸ್ ನಥಿಂಗ್ ಮಚ್ ಸೀಕ್ರೆಟ್ ಇನ್ ದಟ್. ಈಗ ಟೀ ಹುಡಿ ಇರುತ್ತಲ್ಲ, ಅದು ಡಿಕಾಕ್ಷನ್ ಮಾಡಿ ಹಾಕಿದ್ರೆ ಇಟ್ ಎನ್ಹಾನ್ಸಸ್ ದ ಟೇಸ್ಟ್. ಸೊ ಹಾಗಾಗಿ ಆ ಟೀ ಕುದಿಸಿ ಆ ಡಿಕಾಕ್ಷನ್ ಆಡ್ ಮಾಡಿ ಇದಕ್ಕೆ ಸೇರಿಸಿಕೊಳ್ಳಿ. ಸೇರಿಸಿದ ಯಾವ ಹೊತ್ತಲ್ಲಿ ಸೇರಿಸಬೇಕು? ನೀವು ಈ ಚೋಲೆ ಹಾಕ್ತೀರಲ್ಲ, ಹಾಕಿದ ನಂತರ ನಿಮಗೆ ಕಲರು ಬರುತ್ತೆ, ಟೇಸ್ಟು ಬರುತ್ತೆ. ಬೇರೆ ಬೇರೆ ರೀತಿಯ ಪಾತ್ರಗಳುಂಟಲ್ಲ ಮಣ್ಣಿನದ್ದು, ಇದೆಲ್ಲ ಎಂತ ಯೂಸ್ ಆಗೋದು? ಒಟ್ಟೊಟ್ಟೆ ಪಾತ್ರ ಎಲ್ಲ ಈ ಒಟ್ಟೊಟ್ಟೆ ಪಾತ್ರ ಇದು ಮೇನ್ಲಿ ಆರ್ಕಿಡ್ಸ್ ಬೆಳೆಸ್ಲಿಕ್ಕೆ ಉಪಯೋಗಿಸ್ತಾರೆ. ಇದು ನರ್ಸರಿ. ಹೌದು, ಗಾರ್ಡನಿಂಗ್ ಅಲ್ಲ ನರ್ಸರಿ. ಹೌದು, ಇದು ಅದು ಅದರಲ್ಲಿ ಒಂದು ಡಿಶ್ ಮಾಡ್ತಾರೆ. ಸೊ ಅದು ಬೇಸಿಕಲಿ ಈ ಇರಾನ್ ಅಥವಾ ಆ ಕಡೆ ಟೈಪಿನ ಡಿಶ್ ಮಾಡಲಿಕ್ಕೆ, ಟರ್ಕಿಶ್, ಮೋಸ್ಟ್ಲಿ ಟರ್ಕಿಶ್ ಅನ್ಸುತ್ತೆ, ಆ ಸೈಡಿನ ಡಿಶ್ ಮಾಡಲಿಕ್ಕೆ ಇದು ಉಪಯೋಗಿಸ್ತಾರೆ. ನೀರೆಲ್ಲ ಹಾಕಿಡ್ಬೋದು, ಹಾಕಿಡ್ಬೋದು, ಬಟ್ ನಿಮಗೆ ಕೈ ಅದು ಮತ್ತೆ ಬಿರಿಯಾನಿ ನೋಡಿ ದೋಣಿ. ಇದು ಅಷ್ಟೇ ಸ್ವೀಟ್, ಈಗ ಬೆಂಗಾಲಿ ಸ್ವೀಟ್ಸ್ ಹಾಕ್ತಾರೆ ಸರ್ವಿಂಗ್ ಆಗಿರೋದು ಅದು ದೋಣಿ. ಇಲ್ಲ, ಮತ್ತೆ ಇನ್ನೊಂದುಂಟು ನೋಡಿ ಸಣ್ಣದಿಲ್ಲಿ, ಅದೆಲ್ಲ ಈಗ ಇದು. ಹೌದು,
ಇದೆಲ್ಲ ಸ್ವೀಟ್ ಸರ್ವ್ ಮಾಡ್ಲಿಕ್ಕೆ ಇರುವಂತದ್ದು, ಇದೆಲ್ಲ ನಮ್ಮಲ್ಲೇ ತಯಾರಿಸ್ತೇವೆ ಈಗ. ಮತ್ತೆ ಮೊಸರು ಸೆಟ್ ಮಾಡ್ಲಿಕ್ಕೂ ಉಂಟು. ಹೌದು, ಅದು ಸ್ಯಾಂಪಲ್ ಪೀಸ್, ಬಟ್ ಇದು ಮೊಸರು ಸೆಟ್ ಮಾಡ್ಲಿ ಅಂತ ಮಾಡಕ್ಕಂಥದ್ದು. ಒಂದು ಒಂದು ಕಾಲು ಲೀಟರ್ ತರ ಹಿಡ್ಸ. ಈಗ ಮಣ್ಣಿನ ಪಾತ್ರದಲ್ಲಿ ಮೊಸರು ಮಾಡಿತ್ತು ಅಂತ ಹೇಳಿದ್ರೆ ಒಳ್ಳೆ ಗಟ್ಟಿಯಾಗಿರುವಂತ ಮೊಸರು, ತುಂಬಾ ಗಟ್ಟಿ ಇರುತ್ತೆ ಮೊಸರು. ಸೂಪರ್. ಅದ್ ಕೆಳಗಡೆ ಇರೋದು ಬಿರಿಯಾನಿ ಪಾಟ್ಸ್, ಈಗ ಟೇಕ್ಅವೇಸ್ ಇರುತ್ತಲ್ಲ ಅದಕ್ಕೆ. ಇದು ಆಲ್ಮೋಸ್ಟ್ ಹಾಕೊಂಡು ಬಂತು. ಈ ಸಂದರ್ಭದಲ್ಲಿ ನಾವು ಒಂದೊಂದೇ ಡ್ರೈ ಮಸಾಲಾಸ್ ಹಾಕುವ. ಆಯ್ತಾ, ಫಸ್ಟ್ ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಕೊತ್ತಂಬರಿ ಹುಡಿ, ಮೆಣಸಿನ ಹುಡಿ. ಹೌದು, ಹಾಗೆ ಒಂದೊಂದು ಐಟಮ್ಗಳನ್ನು ಹಾಕಿಕೊಂಡು. ಚೋಲೆ ಮಸಾಲೆ ಇದು, ಇದು ರೆಡಿಮೇಡ್ ಸಿಗುತ್ತೆ, ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕಾದ್ರೂ ಉಪಯೋಗಿಸ್ಬೋದು, ತುಂಬಾ ಬ್ರ್ಯಾಂಡ್ಸ್ ಅಲ್ಲಿ ಸಿಗುತ್ತೆ ನಿಮಗೆ. ಮತ್ತೆ ಇದು ಅನಾರ್ದಾನ, ಆಗ್ಲೇ ಹೇಳಿದೆ ಅಲ್ಲ, ದಾಳಿಂಬೆ ದಾಳಿಂಬೆ ಬೀಜದ ಹುಡಿ ಅಂತ. ಅದು ಮತ್ತೆ ಸ್ವಲ್ಪ ಅರಿಶಿನ. ಇದಕ್ಕೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಲಿಕ್ಕೆ ಉಂಟು, ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ ಆಗಿ ಕೊಟ್ಟಿರ್ತೇನೆ, ಎಲ್ಲರೂ ನೋಡಿಕೊಂಡು ಖಂಡಿತವಾಗಿ ಟ್ರಯಲ್ ಮಾಡಬೇಕಾದಂಥ ಒಂದು ರೀತಿಯ ರೆಸಿಪಿ, ನಾನು ಕೂಡ ಟ್ರೈ ಮಾಡಬೇಕು. ಅದು ಈಗ ರಜ್ಜ ಫ್ರೈ ಆಗಿ ಅದು ಫ್ಲೇವರ್ ಬಿಡಕ್ಕೆ ಶುರು ಆಗುತ್ತೆ. ಮತ್ತೆ ನಾವು ಚೋಲೆ ಹಾಕಿ, ಅಷ್ಟರೊಳಗೆ ನಾವು ಈಗ ಟೀ ಪೌಡರ್ ಹಾಕಿ ಕುದಿಯಕ್ಕೆ. ಖಂಡಿತ ಇಡುವ, ಇದಕ್ಕೆ ಟೀ ಡಿ ಕಾಕ್ಷನ್ ಕೂಡ ಹಾಕಿಕಲ್ಲ. ಹೌದು, ಅದನ್ನ ಕುದಿಸುವ ಈಗ. ಸರಿ, ಈಗ ನೀರೆಲ್ಲ ಆರಿದೆ, ಆಲ್ರೆಡಿ ಎಣ್ಣೆ ಸಹ ಬಿಟ್ಟು ಬರ್ತಾ ಉಂಟು. ಮಸಾಲೆ ಸರಿಯಾಗಿ ಎಣ್ಣೆ ಎಲ್ಲ ಬಿಟ್ಟು ಬರುವ ಸಮಯದಲ್ಲಿ ಕಡಲೆ ಬೇಯಿಸಿದ್ರೆ ಬೇಯಿಸಿಟ್ರೆ ಬೇಗ ಆಗ್ತದೆ ಅಂತ ಹೇಳ್ಕೊಳ್ಳುವಂತ ಉದ್ದೇಶ. ಇಲ್ಲದ್ರೆ ಹೀಗೆ ಮಸಾಲೆ ಎಲ್ಲ ಮಾಡಿದ್ಮೇಲೆ ಕಡಲೆಯನ್ನ ಹೀಗೆ ಅಂದ್ರೆ ನೆನೆಸಿಟ್ಟಂತ ಕಡಲೆ ಇದಕ್ಕೆ ಹಾಕಿ ಮುಚ್ಚಿಟ್ಟು ಬೇಯಿಸಿ ಹಾಗೆ ಮಾಡಬಹುದು. ಹೌದು, ಅದು ಇನ್ನು ಒಳ್ಳೆ ರುಚಿ ಆಗುತ್ತೆ. ಈಗ ಬೇಗ ಆಗ್ಬೇಕಾದ ಕಾರಣಕ್ಕೋಸ್ಕರ ನಾನು ಬೇಯಿಸ್ಕೊಂಡಿದ್ದೆ. ಇಲ್ಲಿ ಈಗ ಇನ್ನೊಂದು ಒಲೆಯಲ್ಲಿ ನಾವು ಚಾಯವನ್ನು ಇಟ್ಟಿದ್ದೇವೆ, ಚಾಯದ ಡಿಕಾಕ್ಷನ್ ಮಾಡಿಕೊಂಡು ಈ ಏನು ಮಸಾಲೆ ನಾವೀಗ ಮಾಡ್ತಾ ಇದ್ದೇವೆ ಅದಕ್ಕೆ ಸೇರಿಸುವಂಥದ್ದು. ಸಾಕಲ್ಲ ಕುದಿ? ಓ ಎಸ್ ಸರ್, ಹಾಕೋಣ. ಇದೀಗ ಚೆನ್ನಾಗಿ ಕುದಿಯಿತು, ನಿಮಗೆ ಇದಕ್ಕೆ ಹಾಕೋದಲ್ಲ. ಕೆಲವೆಲ್ಲ ಒಂದೊಂದು ಪಾಕಗಳಿಗೆ ಒಂದೊಂದು ಇಂಗ್ರೀಡಿಯೆಂಟ್ಸ್ ಹಾಕಿಯಾಗ ಅದರ ಟೇಸ್ಟನ್ನು ಜಾಸ್ತಿ ಮಾಡಿಕೊಳ್ಳುವಂಥದ್ದಲ್ಲ. ಹೌದು, ಚೂರು ಕ್ರಶ್ ಮಾಡಿದ್ದೇನೆ, ಆ ಕಸೂರಿ ಮೆಥಿನ ಹಾಕುವ ಇದೆ. ಕಸೂರಿ ಮೆಥಿ ಒಳ್ಳೆ ಒಂದು ಫ್ಲೇವರ್ ಫ್ಲೇವರ್ ಕೊಡ್ತದಲ್ಲ, ಅರೋಮಾನು ಕೊಡುತ್ತೆ. ನೀವು ಇದನ್ನು ಮುಚ್ಚಿಟ್ಟು ಇಲ್ಲಿಗೆ ಕುದಿಸುವ. ಈಗ ಎರಡು ಸ್ಪೂನ್ ಘೀ ಹಾಕ್ತೇನೆ, ತುಪ್ಪ ಹಾಕ್ತೇನೆ, ಇಲ್ಲಾದ್ರೆ ನೀವು ಬೆಣ್ಣೆ ಸಹ ಉಪಯೋಗಿಸ್ಬೋದು. ಒಗ್ಗರಣೆ ಯಾವ್ದ್ರಲ್ಲಿ ಬೇಕಾದ್ರೆ ಮಾಡ್ಕೊಳ್ಬೋದು. ಇದೀಗ ತುಪ್ಪ ಚೆನ್ನಾಗಿ ಕುದಿಯಿತು, ಇದಕ್ಕೆ ಕಟ್ ಮಾಡಿಟ್ಟಂತ ಶುಂಠಿಯನ್ನು ಹಾಕ್ತಾ ಇದ್ದಾರೆ. ಶುಂಠಿ ಮತ್ತು ಹಸಿಮೆಣಸು ಮತ್ತೆ ಒಳ್ಳೆ ಫ್ಲೇವರ್ ಕೊಡುತ್ತಿದ್ದು ನೋಡಿ. ಇದೀಗ ಒಗ್ಗರಣೆ ರೆಡಿ ಆಯ್ತು, ಇದಕ್ಕೆ ಹಾಕ್ತೇನೆ, ಆಫ್ ಮಾಡ್ತೇನೆ. ಇಲ್ಲಿ ಎಷ್ಟು ಈಗ ಎಣ್ಣೆ ಎಲ್ಲ ಬಿಟ್ಟಾಗೆ ಆಗಿದೆ ಅಷ್ಟಾದ್ರೆ ಸಾಕು. ಅಲ್ಲ ಅಷ್ಟೇ ಮುಗೀತಿದ್ದು. ಮತ್ತೆ ಮಣ್ಣಿನ ಪಾತ್ರದಲ್ಲಿ ಒಂದು ವಿಶೇಷ ಎಂತ ಅಂತ ಹೇಳಿದ್ರೆ ಬೆಂಕಿ ಆಫ್ ಮಾಡಿ ಅಥವಾ ಕೆಳಗೆ ಇಳಿಸಿಟ್ಟ ಕೂಡಲೇ ಇಟ್ಟ ಮೇಲೆ ಕೂಡ ಒಂದು ಸ್ವಲ್ಪ ಹೊತ್ತಿಗೆ ಅದು ಕುದೀತಾ ಇರ್ತದೆ. ಹಾಗೆ ಇದು ನೋಡಿ, ಇಲ್ಲಿ ಈಗ ಆಫ್ ಮಾಡಿದೆ, ಅದ್ರೂ ಕೂಡ ಕುದೀತಾ ಉಂಟು. ಕೊತ್ತಂಬರಿ ಫ್ರೆಂಡ್ಸ್, ಹಾಗೆ ಇವತ್ತೊಂದು ನಾರ್ತ್ ಇಂಡಿಯನ್ ಡಿಶ್ಶನ್ನು ಮಾಡೋದು ಹೇಗೆ ಅಂತೇಳಿ ನಮಗೆ ಅವರು ತಿಳಿಸಿಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು. ನಮ್ಮ ಚಾನೆಲ್ನಲ್ಲಿ ಇದುವರೆಗೆ ನಾರ್ತ್ ಇಂಡಿಯನ್ ಡಿಶ್ ತುಂಬ ಕಡಿಮೆ ಅಂತೇಳಿ ಅನಿಸ್ತದೆ, ಹಾಗೆ ಇದನ್ನು ತಿನ್ನಲಿಕ್ಕೆ ಕೂಡ ತುಂಬ ಒಳ್ಳೆ ರುಚಿಯಾಗಿರ್ತದೆ. ಹಾಗೆ ಈಗಾಗಲೇ ಅರ್ಥನ್ ಬ್ರೌನ್ಸ್ನಲ್ಲಿ ಪಾತ್ರಗಳು ಯಾವ ರೀತಿಯಾಗಿ ಮಾಡ್ತಾರೆ ಅದರ ಬಗ್ಗೆ ಇರುವಂಥ ಒಂದು ಎಪಿಸೋಡನ್ನು ಈಗಾಗಲೇ ಮಾಡಿದೆ, ನೀವು ಕೂಡ ನೋಡಿರ್ತೀರಿ. ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಕೂಡ ನಮಗೆ ಸಿಕ್ಕಿದೆ, ಹಾಗೆ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ರೆಸಿಪಿಗೂ ಕೂಡ. ಹಾಗೆ ನಿಮ್ಮ ಮೊದಲಿನ ಒಳ್ಳೆ ರೀತಿಯಿಂದ ಸಪೋರ್ಟ್ ಕೂಡ ಮಾಡ್ತಾ ಇದ್ದೀರಿ, ಹಾಗೆ ತುಂಬ ಧನ್ಯವಾದಗಳು. ಸ್ಟುಡಿಯೋ ಬಂದು ನಮ್ಮೊಟ್ಟಿಗೆ ಇದ್ದು ನಾವು ಮಾಡೋ ರೆಸಿಪಿಯ ನೋಡಿ ಸಪೋರ್ಟ್ ಮಾಡಿದ್ದೀವಿ. ವಿ ಆರ್ ಆಲ್ಸೋ ಥ್ಯಾಂಕ್ಸ್.